वेलकम टू कोस्टल किचन नानिवत्तु एग् बिरियानी तोरिस्ता एग् बिरियानी नानु मूर कप बासमती राइस चेन्नागि तोळ्दु हाफ एन अवर् नेनेसिट्टुकोंडिद्दीनि ईग अदन्न नीरेल्ल बसिदिट्टुकोंडिद्दीनि सो ईग राइस फस्ट् गे माडोण नीरु कुदिता इदे सो अदक्के नानु स्टार एनिस् पलाव् एले ओंदु मूरु चक्के लवंग ऐलक्की अर्ध स्पून सोंपु इविष्टन्नु हाक्तेने चेन्नागि कुदि बंदाग रैस हाक्तेने कुदिता इदे नानक्के रैस हाक्ता इद्दीनि इदु 300 ग्राम्स रैस इदे इदु सुमारु 3 जनक्के साकागुत्ते इदन्नु ओंदु 75% ಬೇಯಿಸಬೇಕು ಚೆನ್ನಾಗಿ ಕುದಿ ಬಂದ ನಂತರ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಅವಾಗ ಕರೆಕ್ಟ್ ಆಗುತ್ತೆ ಕೆ ನಾನು ಉಪ್ಪು ಹಾಕ್ತೇನೆ ಒಂದು 2 ಸ್ಪೂನ್ ಉಪ್ಪು ಹಾಕ್ತೇನೆ ಚೆನ್ನಾಗಿ ಕುದಿ ಬಂದ ನಂತರ 5 ಮಿನಿಟ್ಸ್ ಅಲ್ಲಿ ನೀರು ಬಸಿ ತೆಗಿವಿ ಒಂದು ಸ್ಪೂನ್ ಆಯಿಲ್ ಹಾಕ್ತೇನೆ ಆಗಲೇ ಹಾಕಬೇಕಾಗಿತ್ತು ಮರೆತು ಬಿಟ್ಟಿದ್ದೆ ಇವಾಗ ಆಲ್ಮೋಸ್ಟ್ 75% ಬೆಂದಿದೆ ಇವಾಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ತೇನೆ ಮೊದಲು ಸ್ವಲ್ಪ ನೀರು ತೆಗೆದಿಡ್ತೇನೆ ನಾನು ಆಮೇಲೆ ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕ್ತೇನೆ 75% ಆಲ್ಮೋಸ್ಟ್ ಬಿಂದಿದೆ ಈಗ ಎಗ್ ಬಿರಿಯಾನಿ ಮಾಡಲು 6 ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸೋ ಈಗ ಸ್ಟವ್ ಹಚ್ಚಿ ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಇವಾಗ 2 ಸ್ಪೂನ್ ಆಯಿಲ್ ಹಾಕ್ತೇನೆ ಸ್ವಲ್ಪ ತುಪ್ಪ ಹಾಕ್ತೇನೆ ಮೂರು ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ತೇನೆ ಒಂದು 2-3 ನಿಮಿಷ ಫ್ರೈ ಆಗಬೇಕು ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಎಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ತೇನೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೇನೆ ಸ್ವಲ್ಪ ಫ್ರೈ ಆಗಲಿ ಆನಿಯನ್ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾನು 2 ಸ್ಪೂನ್ ಉಪ್ಪು ಹಾಕ್ತೇನೆ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ಪೈಸಸ್ ಎಲ್ಲ ಹಾಕ್ತೇನೆ ಚಿಲ್ಲಿ ಪೌಡರ್ 1.5 ಸ್ಪೂನ್ ಟರ್ಮರಿಕ್ ಪೌಡರ್ 1/2 ಸ್ಪೂನ್ ಗರಂ ಮಸಾಲ ಪೌಡರ್ 1 ಸ್ಪೂನ್ ಕೊರಿಯಾಂಡರ್ ಪೌಡರ್ 1 ಸ್ಪೂನ್ ಜೀರಾ ಪೌಡರ್ 1 ಸ್ಪೂನ್ ಪೆಪ್ಪರ್ ಪೌಡರ್ 1/2 ಸ್ಪೂನ್
ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಒಂದು ಸ್ಪೂನು ಬಿರಿಯಾನಿ ಮಸಾಲ, ಇದು ಆಪ್ಷನಲ್, ನಾವು ಎಲ್ಲ ಸ್ಪೈಸಸ್ ಹಾಕಿದ್ದೀವಿ, ಬೇಕಿದ್ರೆ ಮಾತ್ರ ಹಾಕಬಹುದು, ಸ್ಮೆಲ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ತೇನೆ ಈಗ. ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಕುದಿಲಿ. ಮಸಾಲ ಕುದಿತಾ ಇದೆ, ನಾನು ಇವಾಗ ಮೊಟ್ಟೆ ಹಾಕ್ತೇನೆ. ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡಿರೋ ಪುದೀನ ಸ್ವಲ್ಪ ಮೇಲ್ಗಡೆಯಿಂದ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೊತ್ತು ಮುಚ್ಚಿ ಕುದಿಸಬೇಕು. ಒಂದು 2-3 ನಿಮಿಷ ಕುದಿಬರು. ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಎಗ್ ಮಸಾಲ ಚೆನ್ನಾಗಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತೇನೆ, ಮುಚ್ಚಿಡ್ತೇನೆ. ಇವಾಗ ಬಾಣಲಿ ಬಿಸಿಲಿಟ್ಟಿದ್ದೀನಿ, ಆನಿಯನ್ ಫ್ರೈ ಆಗಬೇಕು. ನಾನು ತುಪ್ಪ ಹಾಕ್ತಾ ಇದ್ದೀನಿ, ಒಂದು 4-5 ಸ್ಪೂನ್ ಹಾಕ್ತೇನೆ. ಸೊ ಆನಿಯನ್ ಹಾಕ್ತಾ ಇದ್ದೀನಿ, ಕೆಂಪಾಗಿ ರೋಸ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಬೇರೆ ಪಾತ್ರೆಗೆ ಹಾಕ್ತೇನೆ. ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ತೇನೆ. ತೆಗಿತೇನೆ, ಇವಾಗ ರೈಸ್ ಅನ್ನ ಮೇಲ್ಗಡೆಯಿಂದ ಹಾಕಿ ಸ್ವಲ್ಪ ಸ್ವಲ್ಪನೇ ರೈಸ್ ಕರೆಕ್ಟ್ ಆಗಿ ಬೆಂದಿದೆ. ಸ್ವಲ್ಪ ಮೇಲ್ಗಡೆಯಿಂದ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೇನೆ ಈರುಳ್ಳಿ, ಗೋಡಂಬಿ, ಈರುಳ್ಳಿ ಮೇಲ್ಗಡೆಯಿಂದ ಹಾಕಿ, ಸ್ವಲ್ಪ ತುಪ್ಪ ಹಾಕಬೇಕು. ಇವಾಗ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಇದ್ದಿದ್ದಾನೆ ಹಾಕ್ತೇನೆ ನಾನು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ಇನ್ನು ಮುಚ್ಚಳ ಮುಚ್ಚಿ ಒಂದು 2 ಮಿನಿಟ್ಸ್ ಹಾಗೇನೆ ಬಿಡಬೇಕು, ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಗುತ್ತೆ. ಕರೆಕ್ಟಾಗಿ ಮುಚ್ಚಿ
2 ಮಿನಿಟ್ಸ್ ನಾನು ಅಕ್ಕಿ ಬೇಯುವಾಗ ಅಕ್ಕಿ ನೀರು ತೆಗೆದಿಟ್ಟಿದ್ದೆ ಸೋ ಅದನ್ನ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ ಇವಾಗ ಮುಚ್ಚಿ 2 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ 2 ಮಿನಿಟ್ಸ್ ಬೇಯಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ 2 ಮಿನಿಟ್ಸ್ ಆಗಿದೆ ಸ್ಟವ್ ಆಫ್ ಆನ್ ಮಾಡ್ತೀನಿ ಇವಾಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ ನೋಡಿ सूपर आगे रेडी आगे बिरियानी तुम्बा चेन्नागि रेडी आगे नीवु इदना ट्राई माडी वीडियो इष्ट आद्रे लाइक माडी निम्म फ्रेंड्स गेल्ला शेर माडी हागेने सब्सक्राइब माडलिक्के मरीबेडि फ्रेंड्स फेसबुक अल्लू हागेने कोस्टल किचन कन्नड फॉलो माडी एग् बिरियानिगे सलाद माडलु अर्ध कप्पष्टु मोसरु तगोंडिदीनि ಸೌತೆಕಾಯಿ ಒಂದು ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ಹಾಕ್ತಾ ಇದ್ದೀನಿ ಆನಿಯನ್ ಚಿಕ್ಕದೊಂದು ಕೊತ್ತಂಬರಿ ಸೊಪ್ಪು ಅರ್ಧ ಟೊಮ್ಯಾಟೊ ಒಂದು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಲಾಡ್ ರೆಡಿ ಆಗುತ್ತೆ ಬಿರಿಯಾನಿಗೆ ಸಲಾಡ್ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದನ್ನು ರಾಯತದೊಂದಿಗೆ ನೀವು ಸರ್ವ್ ಮಾಡಿ ಸಲಾಡ್ ಸಲಾಡ್ದೊಂದಿಗೆ ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್